ಆರ್ ಬಿಕೆ ಇವತ್ತು ಕರೆಕ್ಟ್ ಆಗಿ ಕೆಂಗೇರಿಲಿ 37ನೇ ನಂಬರ್ ಡಿಪೋದಲ್ಲಿ ಇದ್ದೀವಿ. ಬಂದಿದ್ದ ವಿಷಯ ಏನಂದ್ರೆ ನಮ್ಮ ಎಲೆಕ್ಟ್ರಿಕ್ ಬಸ್ಗಳು, ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಮಿಕ್ಕಿದ ಇನ್ಫಾರ್ಮೇಶನ್ ಎಲ್ಲ ನಮ್ಮ ಸರ್ ತಿಳಿಸ್ಕೊಡ್ತಾರೆ. ಬಸ್ಸು ಫ್ಯೂಚರ್ಸು ಮತ್ತು ಡ್ರೈವರ್ಸ್ ಹೆಂಗೆ ಅನಿಸುತ್ತೆ, ಏನೇನು ಎಲ್ಲ ನಾರ್ಮಲ್ ಬಸ್ ಈ ಬಸ್ ಏನು ಚೇಂಜಸ್ ಇದೆ? ಈ ಬಸ್ಸಲ್ಲಿ ಡ್ರೈವರ್ ಸ್ಟ್ರೆಸ್ ಇರಲ್ಲ, ಓಡಿಸೋದು ಸ್ಟ್ರೆಚ್ಚಿಲ್ಲ. ಓಕೆ, ಅದ್ರ ಸ್ಟ್ರೆಚ್ ಇರುತ್ತೆ, ಡ್ರೈವರ್ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಓಕೆ, ಈ ಬಸ್ಸಲ್ಲಿ ಮತ್ತೆ ಯೂಸ್ ಆಗ್ತದೆ. ಓಕೆ, ಕಂಫರ್ಟೇಬಲ್ ಇದೆ. ಇವಾಗ ನಾರ್ಮಲ್ ಬಸ್ಗೂ ಈ ಬಸ್ಗೂ ಏನು ವ್ಯತ್ಯಾಸ ಇದೆ? ಆ ಬಸ್ಸಲ್ಲಿ ಕ್ಲಿಚ್ ಇರುತ್ತೆ, ಓಡಿಸೋಕೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಈ ಬಸ್ಸಲ್ಲಿ ಕ್ಲಿಚ್ ಇಲ್ಲ, ಬರೀ ಬ್ರೇಕ್ ಸ್ಪೀಡು ಮತ್ತು ಏರ್ ಅಡ್ಜಸ್ಟೇಬಲ್ ಸೀಟ್ ಇದೆ. ಓಕೆ, ಅದರಿಂದ ಡ್ರೈವರ್ಗೆ ತುಂಬ ಕಷ್ಟ ಅನಿಸಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಮತ್ತು ಸೆಕ್ಯೂರಿಟಿ ಹೇಗಿದೆ ಒಳಗಡೆ? ಒಳಗಡೆ ಪ್ಯಾನಿಕ್ ಬಟನ್ ಇದೆ, ಸ್ಟಾಪ್ ಬಟನ್ ಇದೆ, ಮತ್ತು ಡೋರ್ ಓಪನ್ ಆದರೆ ಮಾತ್ರನೇ ಗಾಡಿ ಗಾಡಿ ಇದು ಡೋರ್ ಕ್ಲೋಸ್ ಆಗಿದ್ರೆ ಮಾತ್ರ ಡೋರ್ ಓಪನ್ ಇದ್ರೆ ಮೂವಿಂಗ್ ಆಗಲ್ಲ. ಓಕೆ, ಮತ್ತೆ ಇದ್ರಲ್ಲಿ ಕ್ಯಾಮ್ರಾ ಸೆಕ್ಯೂರಿಟಿ ಎಲ್ಲ ಇದೆ ಅಂತ ಕೇಳ್ಬೋದು? ಇದೆ, ನಾಲ್ಕು ಕ್ಯಾಮ್ರಾ ಇದೆ, ಬ್ಯಾಕ್ ಒಂದು ಇದೆ, ಮತ್ತೆ ಒಳಗಡೆ ಮೂರು ಕ್ಯಾಮ್ರಾ ಇದೆ, ಮೂರು ಎವನ್ ರನ್ನಿಂಗ್ ಅಲ್ಲಿ ಇದೆ. ಚಾರ್ಜಿಂಗ್ ಸ್ಟೇಷನ್ ಒಂದು ಒಂದು ಟೈಮ್ಗೆ ಎರಡು ಬಸ್ ಚಾರ್ಜ್ ಆಗ್ಬೋದಂತೆ. ಇನ್ನೂ ಮಿಕ್ಕಿ ಡೀಟೇಲ್ಸ್ ಎಲ್ಲ ನಮ್ಮ ಬಸ್ ಡ್ರೈವರ್ ಹತ್ರ ತಿಳ್ಕೊಳ್ಳೋಣ. ಬಸ್ ಚಾಲಕರ ಜೊತೆ ಒಂದು ಎರಡು ಮಾತು, ಅವ್ರಿಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಏನು ಅನ್ಸುತ್ತೆ ಏನು ಅಂತ ಎರಡು ಮಾತು ಕೇಳೋಣ. ಸರ್, ಹೇಗೆ ಅನಿಸ್ತಿದೆ ಬಸ್ ಓಡಿಸೋದಕ್ಕೆ? ಬಸ್ ಚೆನ್ನಾಗಿದೆ, ಆ ಗಾಡಿಗಿಂತ ಈ ಗಾಡಿ ಕಂಫರ್ಟಬಲ್ ಆಗಿದೆ. ಸೆನ್ಸರ್ ಗಾಡಿ, ಇದು ಡೋರ್ ಆಚೆ ಅಂದ್ರೆ ಮೂವ್ ಆಗಲ್ಲ. ಸರ್, ಇದು ಟಾಪ್ ಸ್ಪೀಡ್ ಏನು ಹೋಗುತ್ತೆ? ಸ್ಪೀಡ್ ಹೋಗುತ್ತೆ, ಫುಲ್ ಕೆಪಾಸಿಟಿ ಜಾಸ್ತಿ. ಅಂದ್ರೆ ಎಷ್ಟು ಸೀಟ್ಸ್ ಇದೆ ಮತ್ತೆ ಎಷ್ಟು ಕೆಪಾಸಿಟಿ ಇದೆ? ಸೆನ್ಸರ್ ಅಂದ್ರೆ ಡೋರು, ಡೋರು ಕ್ಲೋಸ್ ಮಾಡಿದ್ರೆ ಗಾಡಿ ಮೂವ್ ಆಗಲ್ಲ. ಓಕೆ, ಓಪನ್ ಆದ್ರೆ ಓಪನ್ ಆದ್ರೆ ಮೂವ್ ಆಗಲ್ಲ, ಡೋರ್ ಕ್ಲೋಸ್ ಆದ್ರೆ ಮೂವ್ ಆಗೋದು ಗಾಡಿ. ಮತ್ತೆ ಸೀಟ್ ಕಂಫರ್ಟೇಬಲ್ ಹೆಂಗಿದೆ? ಇದರಲ್ಲಿ ಏರ್ ಏನೋ ಏನೋ ಏರ್ದು ಇದಿದೆ ಅಂತ? ಏರ್ ಅಂದ್ರೆ ಬಲೂನ್, ಬಲೂನ್ ಇದೆ, ಸಾಕ್ ಅಪ್ ಸರ್ ಇದಿಲ್ಲ, ಬಲೂನ್ ಕೆಪಾಸಿಟಿ, ಗೇರ್ ಇಲ್ಲ, ಇದಕ್ಕೆ ಗೇರ್ ಇಲ್ಲ, ಟಚ್ ಇಲ್ಲ. ಇದು ನೀವು ಕಂಪ್ನಿಯಿಂದ, ಇದು ಜೈ ಫಾರೆಸ್ಟ್ ಮೋಟರ್ಸ್ JBM ಇಂದ ಏನಿದೆ ಅದರಿಂದ ನೀವು ಡ್ರೈವರ್? ಪ್ರೈವೇಟ್ ಕಾಂಟ್ಯಾಕ್ಟ್. ಥ್ಯಾಂಕ್ ಯು ಸರ್. ಇವಾಗ ಕರ್ನಾಟಕದಲ್ಲಿ, ಕರ್ನಾಟಕ ಅಂದರೆ ಬೆಂಗಳೂರಲ್ಲಿ 90 ಬಸ್ ಇದೆ ಅಂದರೆ
ಅದರಲ್ಲಿ ಕೆಂಗೇರಿ ಡಿಪೋದಲ್ಲಿ 30, ಯಶವಂತಪುರ ಯಶವಂತಪುರ 30 ಇದೆ,